ಬೆಂಗಳೂರು ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಕೊತ್ತನೂರು ದಿಣ್ಣೆಯಲ್ಲಿ ಮಹಾನಾಯಕ ಐಕ್ಯತಾ ವೇದಿಕೆ ವತಿಯಿಂದ ಮಹಾನ್ ಮಾನವತಾವಾದಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ನೂತನ ಪುತ್ಥಳಿ ಅನಾವರಣ ಕಾರ್ಯಕ್ರಮ ಯಶಸ್ವಿಯಾಗಿ ನೆರವೇರಿತು. ಇನ್ನು ಮಹಾನ್ ಮಾನವತಾವಾದಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ನೂತನ ಪುತ್ಥಳಿ ಅನಾವರಣ ಕಾರ್ಯಕ್ರಮಕ್ಕೆ ಅಂಬೇಡ್ಕರ್ ಅವರ ಮೊಮ್ಮಗ ಸಂದೇಶ್ ಅಶೋಕ್ ಅಂಬೇಡ್ಕರ್ ಅವರು ಚಾಲನೆ ನೀಡಿ ಶುಭ ಹಾರೈಸಿದರು. ಇನ್ನು ಕಾರ್ಯಕ್ರಮದ ನೇತೃತ್ವವನ್ನು ಮಹಾನಾಯಕ ಐಕ್ಯತಾ ವೇದಿಕೆಯ ಅಧ್ಯಕ್ಷರಾದ ಎಂ ಮುನಿಸ್ವಾಮಿ, ಉಪಾಧ್ಯಕ್ಷರಾದ ಪ್ರಕಾಶ್, ಪ್ರಧಾನ ಕಾರ್ಯದರ್ಶಿ ಸುರೇಶ್ ರವರು ವಹಿಸಿದ್ದರು. ಇನ್ನು ಕಾರ್ಯಕ್ರಮದಲ್ಲಿ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಗೋವಿಂದ ರಾಜ್, ಹೋರಾಟಗಾರರಾದ ಮಾವಳ್ಳಿ ಶಂಕರ್, ವೇಗೋಪಾಲ್, ಕಾಂಗ್ರೆಸ್ ಪಕ್ಷದ ಉಗ್ರಪ್ಪ, ಆರ್ಕೆ ರಮೇಶ್, ಉಮಾಪತಿ, ಶ್ರೀನಿವಾಸ್ ಗೌಡ, ಮಾವಳ್ಳಿ ಶಿವಣ್ಣ, ಗೋಪಿನಾಥ್, ಬೆಟ್ಟದಾಸನಪುರ ಸುಂದರೇಶ್, ಮುನಿರಾಜ್, ಬನ್ನರುಘಟ್ಟ ಮಹದೇವ್, ಮಹಾನಾಯಕ ಐಕ್ಯತಾ ವೇದಿಕೆಯ ಹರೀಶ್, ಮುನಿ ವೆಂಕಟಪ್ಪ, ಪ್ರಭು, ಮುನಿಯಪ್ಪ, ಮಾರುತಿ, ಜರಗನಹಳ್ಳಿ ಮುರುಗೇಶ್, ಶಿವು, ಅನಂತರಾಜು, ಪಳಿನಿ, ಶಶಿ, ವೆಂಕಟೇಶ್ ಮತ್ತು ಗ್ರಾಮಸ್ಥರು ಭಾಗವಹಿಸಿದರು. ಭಾಗದ ಅಂಬೇಡ್ಕರ್ ಅವರ ಅಭಿಮಾನಿಗಳು ಎಲ್ಲರೂ ಸಹ ಸೇರಿ ಅತ್ಯಂತ ಆಕರ್ಷಣೀಯವಾಗಿರ್ತಕ್ಕಂಥ ಅಂಬೇಡ್ಕರ್ ಅವರ ಪುತ್ಥಳಿಯನ್ನು ಇಲ್ಲಿ ಸ್ಥಾಪನೆ ಮಾಡಿದ್ದಾರೆ.
ಅಂಬೇಡ್ಕರ್ ಅವರ ಪುತ್ಥಳಿಯ ಮೂಲಕ ಇವತ್ತೇನು ದೇಶದಲ್ಲಿ ರಾಜ್ಯದಲ್ಲಿ ಅವರ ವಿಚಾರಧಾರೆಗಳಿಗೆ ವಿಶೇಷವಾಗಿ ಸಂವಿಧಾನದ ಆಶಯಗಳಿಗೆ ಧಕ್ಕೆ ತರತಕ್ಕಂಥ ಪರಿಸ್ಥಿತಿ ಇವತ್ತೇನು ದೇಶದಲ್ಲಿ ನಿರ್ಮಾಣ ಆಗಿದೆ. ಬಹುಶಃ ಆ ಪರಿಸ್ಥಿತಿಯನ್ನು ಎದುರಿಸ್ತಕ್ಕಂಥ ಶಕ್ತಿ ಸಾಮರ್ಥ್ಯವನ್ನು ಯುವ ಪೀಳಿಗೆಯಲ್ಲಿ ರೂಪಿಸ್ತಕ್ಕಂಥ ಹಿನ್ನೆಲೆಯಲ್ಲಿ ಈ ಭಾಗದ ಜನರೇನು ಇವತ್ತು ಪುತ್ಥಳಿಯನ್ನು ಸ್ಥಾಪನೆ ಮಾಡಿದ್ದಾರೆ. ಇವತ್ತು ದೇಶದಲ್ಲಿ ಸಾಮರಸ್ಯಕ್ಕೆ ಧಕ್ಕೆ ಆಗಿದೆ, ದೇಶದಲ್ಲಿ ಸೆಕ್ಯುಲರ್ ಕ್ರೆಡೆನ್ಷಿಯಲ್ಸ್ಗೆ ಧಕ್ಕೆ ಆಗಿದೆ. ಒಂದು ಕಡೆ ಮನುವಾದಿಗಳ ಪ್ರಭಾವ ಹೆಚ್ಚಾಗ್ತಾ ಇದೆ. ಸೊ ಹಾಗಾಗಿ ಈ ಪುತ್ಥಳಿಯಿಂದ ಪ್ರೇರಿತರಾಗಿ ಅಂಬೇಡ್ಕರ್ ಅವರ ಆಶಯಗಳನ್ನು ಜಾತಿರಹಿತ ವರ್ಗರಹಿತ ಶೋಷಣೆ ರಹಿತ ಸಮಪಾಲು ಸಮಬಾಳು ಸಮಾನ ಅವಕಾಶದ ಸಮಾಜವನ್ನು ಕಟ್ಟತಕ್ಕಂಥದಕ್ಕೆ ನಾವೆಲ್ಲರೂ ಸಹ ದೀಕ್ಷೆ ನೀಡಿರ್ತಕ್ಕಂಥ ದಿನ ಅಂತೇಳಿ ನಾನಂತೂ ಭಾವಿಸಿದ್ದೇನೆ. ಆ ದಿಕ್ಕಿನಲ್ಲಿ ರಾಷ್ಟ್ರದ ಯುವ ಪೀಳಿಗೆ ಅದರಲ್ಲೂ ಎಲ್ಲ ವಿಚಾರವಂತರನ್ನು ಸಹ ಆ ದಿಕ್ಕಿನಲ್ಲಿ ಚಿಂತನೆ ಮಾಡಿ ಇವತ್ತು ಆ ಪುದಲೆ ಅನಾವರಣ ಇದೆ, ಕಾರ್ಯಕ್ರಮ ಯಶಸ್ವಿಯಾಗಿದೆ. ಇವತ್ತಿನ ದಿವಸ ಹಲವಾರು ಗಣ್ಯರು ಬಂದಿದ್ದಾರೆ, ಅವ್ರಿಗೆಲ್ಲ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಇವತ್ತು ಏನು ನಾವು ಇಪ್ಪತ್ತ್ಮೂರು ಮಂದಿ ಗ್ರಾಮದಲ್ಲಿ ಡಿಸೆಂಬರ್ 11 ತಾರೀಕು ಮಹಾನಾಯಕ ಐಕ್ಯತಾ ವೇದಿಕೆ ಅನ್ನೋ ಒಂದು ಸಮಿತಿಯಿಂದ ಒಂದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪುತ್ಥಳಿ ಅನಾವರಣ ಕಾರ್ಯಕ್ರಮವನ್ನು ಗೊತ್ತು ಗ್ರಾಮಸ್ಥರು ಮತ್ತು ನನ್ನ ಎಲ್ಲ ಸಹಪಾಠಿಗಳು ಸಹೋದರರು ಅಣ್ಣ ತಮ್ಮಂದರು ಎಲ್ಲರೂ ಸೇರಿ ಒಂದು ಕಾರ್ಯಕ್ರಮವನ್ನು ನಾವು ಭಾಳ ಅದ್ದೂರಿಯಿಂದ ಮಾಡಬೇಕಾಗಿದೆ. ಮತ್ತು ಮಳೆಯ ಅಭಾವದಿಂದ ಒಂದು ಸ್ವಲ್ಪ ಅಂದರೆ ಮಳೆಯ ತೊಂದರೆಯಿಂದ ಒಂದು ಸ್ವಲ್ಪ ನಮಗೆಲ್ಲರೂ ಸ್ವಲ್ಪ ತೊಂದರೆ ಆಯಿತು ಮತ್ತು ಅದು ಸ್ವಲ್ಪ ಬೇಸರ ಇದೆ. ಅದು ಬಿಟ್ಟರೆ ಮತ್ತು ನಾವು ನೆನೆಸ್ಕೊಂಡಿದ್ದಂಗೆ ನಾವು ಏನು ಮಾಡಬೇಕು ಅಂತ ಅಂದ್ಕೊಂಡಿದ್ವಿ, ಎಲ್ಲ ರೀತಿಯಾದಂಥ ಗಣ್ಯ ವ್ಯಕ್ತಿಗಳು ಆಮೇಲೆ ನಮ್ಮ ವಂಶದ ಅಂದರೆ ನಮ್ಮ ಒಂದು ಕುಲದ ವಂಶದ ಅದರಲ್ಲೂ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮರಿ ಮೊಮ್ಮಗರಾದಂಥ ಸಂದೇಶ್ ಅಶೋಕ್ ಅಂಬೇಡ್ಕರ್ ಅವ್ರು ಬಂದರು, ಭಾಳ ಖುಷಿ ಆಗ್ತಿದೆ ನಮಗೆ. ಯಾಕಂದರೆ ಈ ಭಾಗದಲ್ಲಿ ಇದುವರೆಗೂ ನಾವು ಯಾವುದೇ ರೀತಿಯಾದಂಥ ಅವ್ರ ವಂಶದ ಕುಡಿಯಿಂದ ನಾವು ಕರಿಬೇಕಂತ ತುಂಬ ಪ್ರಯತ್ನ ಪಟ್ಟಿದ್ದೆ. ಅದು ಮೊದಲೇ ಬಾರಿ ಬಂದರೆ ಅದು ತುಂಬ ಹೆಮ್ಮೆ ಅನಿಸ್ತದೆ, ಖುಷಿಯ ಸಂದೇಶ ನಮಗೆಲ್ಲ. ಅದೇ ರೀತಿಯಾಗಿ ನಮ್ಮ ಎಕ್ಸ್ ಎಂ ಪಿ ಆದಂಥ ನಮ್ಮ ಇದು ಉಗ್ರಪ್ಪ ಅವ್ರು ಬಂದಿದ್ದಾರೆ, ಅವರು ಬಂದಿರೋದಕ್ಕೋಸ್ಕರ ತುಂಬ ಒಂಥರ ಖುಷಿ ಆಗ್ತಿದೆ ನಮ್ಗೆ. ಯಾಕಂದರೆ ನಮ್ಮ ಸಮುದಾಯದವ್ರು ಎಲ್ಲರೂ ಬಂದು ಒಂದು ಪುತ್ಥಳಿ ಅನಾವರಣ ಕಾರ್ಯಕ್ರಮವನ್ನು ಮಾಡಿರೋದು ಒಂಥರ ಹೆಮ್ಮೆಯ ವಿಚಾರ ಅದು. ಅದೇ ರೀತಿ ನಮ್ಮ ಈಗ ಇದು ಸುಮಾರು ಜನ ಗಣ್ಯ ವ್ಯಕ್ತಿಗಳು ನಮ್ಮ ಹೋರಾಟದ ಒಡನಾಡಿಗಳಾದಂಥ ಬಿ ಗೋಪಾಲ್ ಸಾಹೇಬ್ ಅವರು ಕೂಡ ಭಾಷಣವನ್ನು ಮಾಡಿದ್ದಾರೆ. ಅದೇ ರೀತಿಯಾಗಿ ನಮ್ಮ ಯಾರು ಮಳವಳ್ಳಿ ಶಿವಣ ಅಂತ ಹೇಳ್ಬಿಟ್ಟಿದ್ದಾರೆ, ಕೆ ಪಿ ಸಿ ಸಿ ಪ್ರಧಾನ ಕಾರ್ಯದರ್ಶಿ ಆಗಿದ್ದಾರೆ, ಅವರು ಬಂದಿದ್ದಾರೆ, ಅವರು ಮಾತಾಡ್ತಿದ್ದಾರೆ. ಅದೇ ರೀತಿ ನಮ್ಮ ಆರ್ ಕೆ ರಮೇಶ್ ಅವರು ಎಮ್ ಎಲ್ ಎ ಕ್ಯಾಂಡಿಡೇಟ್ ಅವರು ಬಂದರು, ಅವರು ಕೂಡ ಮಾತಾಡ್ತಾ ಇದ್ದಾರೆ. ಆಮೇಲೆ ಉಮಾಪತಿ ಗೌಡರು ಬಂದಿದ್ದಾರೆ, ಅವರು ಸಹ ಮಾತಾಡ್ತಾ ಇದ್ದಾರೆ. ಅದೇ ರೀತಿ ಮಾವಳ್ಳಿ ಶಂಕರ್ ಅವರು ಬಂದಿದ್ದಾರೆ, ಅವರು ಸಹ ಮಾತಾಡ್ತಾ ಇದ್ದಾರೆ. ಆಮೇಲೆ ಅದೇ ರೀತಿ ನಮ್ಮ ಡಿ ಎಸ್ ಎಸ್ ಅಲ್ಲಿ ಪ್ರಧಾನ ಸಂಚಾಲಕರಾದಂಥ ಗೋವಿಂದ ರಾಜ್ ಅವರು ಬಂದಿದ್ದಾರೆ, ಅವರು ಸಹ ಎಲ್ಲ ಕಾರ್ಯಕ್ರಮವನ್ನು ಉದ್ದೇಶಿಸಿ ಎಲ್ಲರ ಹತ್ರನೂ ಮಾತಾಡಿ ಅವರ ಒಂದು ಸಂದೇಶ ಅಂದರೆ ಅಂಬೇಡ್ಕರ್ ಅವರು ಏನು ನಮಗೆ ಬಿಟ್ಟೋದ್ರು ಅದನ್ನು ನಾವು ಯಾವ ರೀತಿ ಮುಂದುವರಿಸ್ಕೊಂಡು ಹೋಗಬೇಕು, ಯಾವ ರೀತಿ ನಾವು ಇದರಲ್ಲಿ ನಾವು ಸಹಬಾಳ್ವೆಯಿಂದ ನಾವು ಇದನ್ನೆಲ್ಲ ನಡೆಸ್ಕೊಂಡು ಹೋಗ್ಬೇಕು ಅನ್ನೋ ಒಂದು ವಿಚಾರಣ ತುಂಬ ಅದ್ಭುತವಾಗಿ ಎಲ್ಲರಿಗೂ ತಿಳಿಸ್ಕೊಡ್ತಾ ಇದ್ದಾರೆ, ಈಗಲೂ ತಿಳಿಸ್ತಾ ಇದ್ದಾರೆ. ಬಟ್ ಸ್ವಲ್ಪ ಸಾಹೇಬರ್ಗೆ ಸ್ವಲ್ಪ ಅವ್ರನ್ನ ಅರ್ಜೆಂಟಾಗಿ ಸ್ವಲ್ಪ ಕಳಿಸ್ಬೇಕಾಗಿತ್ತು, ಅದೊಂದು ನಾವು ಸಂದರ್ಭದ ಮಧ್ಯದಲ್ಲಿ ಬಂದಿದ್ದೀವಿ, ಅವ್ರನ್ನ ಇವಾಗ ಬಿಟ್ಕೊಡ್ಬೇಕಂತ ಹೇಳ್ಕೊಡ್ತಾ ಮತ್ತು ನನಗೆ ಈ ಒಂದು ಅವಕಾಶ ಕೊಟ್ಟಂತ ಎಲ್ಲರೂ ಮಾಧ್ಯಮ ಮಿತ್ರರಿಗೆ ಒಂದು ಧನ್ಯವಾದ ಹೇಳ್ತಾ ನನ್ನ ಎರಡು ಮಾತು. ಮುಖ್ಯವಾಗಿ ಇವತ್ತೊಂದು ಸಂವಿಧಾನ ಬಂದಿದೆ, ಇವತ್ತೆಲ್ಲ ನಾವು ಮುಂದುವರೆದಿದ್ದೀವಿ ಅಂದರೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಮೂಲಕ. ಇವತ್ತಿಗೆ ಪ್ರತಿಯೊಬ್ಬರು ಫೈನಾನ್ಷಿಯಲಿ ಪ್ರಬಲ ಆಗಿರ್ಬೋದು ಅಥವಾ ನಾಲೆಡ್ಜಲ್ಲಿ ಎಜುಕೇಷನ್ ಇಂಪಾರ್ಟೆಂಟ್ ಎಲ್ಲ ಮುಖ್ಯವಾಗಿ ಕೊಟ್ಟರು ಅಡಿಪಾಯ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು. ಆಮೇಲೆ ಇತ್ತೀಚೆಗೆ ಸಾಕಷ್ಟು ವಿಚಾರಗಳು ಕೇಳ್ಪಟ್ಟಿವಿ ಇಲ್ಲಿ. ಸಂವಿಧಾನನ ತಿದ್ದುವಂಥ ಹಕ್ಕಾಗಲಿ ಧೈರ್ಯ ಆಗಲಿ ಏನಾದ್ರು ಮಾಡೋದಿದ್ರೆ ಭೂಮಿತ ಒಟ್ಟಕ್ಕೆ ಇಟ್ಟಂಗಾಗ್ತದೆ. ಮುಖ್ಯವಾಗಿ ನಾನು ಹೇಳೋದೇನೆಂದರೆ ಈ ಸಂವಿಧಾನಕ್ಕೆ ಏನು ಕುಂದು ಕೊರತೆಗಳು ಖಂಡಿತವಾಗಿಲ್ಲ. ಸೊ ಇದನ್ನು ಉಳಿಸ್ಕೊಂಡು ನಾವು ಹೆಂಗೆ ಮಾನ್ಯುಮೆಂಟ್ ಅಂತ ಕರೀತೀವಿ, ಕೆಲವೊಂದಷ್ಟು ದೇವಸ್ಥಾನ ಇರ್ಬೋದು, ಚರ್ಚ್ ಇರ್ಬೋದು, ಮಸೀದಿಗಳ ಮಾನ್ಯುಮೆಂಟ್ ಅಂತ ಕರೀತೀವಿ, ಪುರಾತನವಾದ ಸ್ಟ್ರಕ್ಚರ್ಗಳು. ಅದೇ ರೀತಿ ಮಹಾನ್ ನಾಯಕರು ನಿರ್ಮಿಸಿರುವಂಥ ಸಂವಿಧಾನನ ನಾವು ಒಂದು ಮಾನ್ಯುಮೆಂಟ್ ಅಂತಲೇ ಭಾವಿಸ್ಬೇಕಾಗ್ತದೆ. ಯಾಕಂದರೆ ಯಾವುದೋ ಒಂದು ರಾಜಕೀಯದ ಉದ್ದೇಶಕ್ಕೆ ಅವ್ರು ಮಾಡಿರೋ ಕೆಲಸ ಕಾರ್ಯಗಳನ್ನ ಅಥವಾ ಸಂವಿಧಾನನ ತಿರುಚುವಂಥ ಕೆಲಸ ಆಗ್ಬೋದು, ಯಾರಿಗೂ ಮಾಡೋಕ್ಕಾಗಿಲ್ಲ. ಮುಖ್ಯವಾಗಿರೋ ಅಂದರೆ ನೋಡಿ, ಇವತ್ತು ಈ ಪುತ್ಥಳಿ ಇಲ್ಲ ಮಾತ್ರ ಅಲ್ಲ, ನಾನಾ ಭಾಗದಲ್ಲಿ ಎಲ್ಲ ಕಡೆಯೂ ಎದ್ದೊಳ್ಬೇಕು. ಆಮೇಲೆ ನಾನು ಈಗಾಗಲೇ ಹೇಳ್ದಂಗೆ ಇದು ಒಂದು ಸಮುದಾಯ ಸ್ವತಃ ಮಾನಾಯಕರು ಎಲ್ಲ ಸಮುದಾಯದ ಸುತ್ತಗಳು. ಆಮೇಲೆ ಇವರು ಕೊಟ್ಟಿರುವಂಥ ಕೆಲಸಗಳಿರ್ಬೋದು ಮತ್ತು ಇವರು ಯೋಚನೆ ಮಾಡಿರುವಂಥ ರೀತಿ ನೀತಿ ಆವತ್ತಿನ ಕಾಲಕ್ಕೆ ಯಾರಿಗೂ ಬಂದಿಲ್ಲ. ಇವತ್ತು ಬೇಕಾದಷ್ಟು ಜನ ಬುದ್ಧಿವಂತರಿದ್ದಾರೆ, ಇವತ್ತು ಇವರೊಬ್ಬರೇ ಬುದ್ಧಿವಂತರು. ಹೀಗಾಗಿ ನಮ್ಗೆ ಯಾರು ಅನ್ನ ಊಟ ಬಟ್ಟೆ ವಿದ್ಯೆ ಕೊಟ್ಟಿದ್ದಾರೆ ಅವ್ರನ್ನ ನಾವು ಸದಾಕಾಲ ನೆನೆಸ್ಕೋಬೇಕಾಗ್ತದೆ.
ಹತ್ತಬೇಕಾದ್ರೂ ಎಣಿಬೇಕು, ಇಳಿಬೇಕಾದ್ರೂ ಎಣಿಬೇಕು. ಮೇಲೆ ಹತ್ತಿದ್ದೀವಿ ಅಂತೇಳಿ ಜಂಪ್ ಮಾಡಿದ್ರೆ ಕೈಕಾಲು ಮುರ್ಕೋತೀವಿ, ಪ್ರಾಣ ಕಳ್ಕೋತೀವಿ. ಹಂಗೆ ಸಂವಿಧಾನ ತಿರ್ಚೋಕೆ ಹೋದರೆ ಅದೇ ಕೆಲಸ ಆಗ್ತದೆ. ಇವತ್ತು ಮೇಲೆ ಹತ್ತಿದ್ದೀವಿ ಅಂದರೆ ಈ ಮಹಾನ್ ನಾಯಕರು ಕೊಟ್ಟಿರೋ ಕೊಡುಗೆ, ಸೊ ಅವ್ರನ್ನ ನೆನೆಸ್ಕೊಂಡು ಇವರೇನು ಕನ್ಸ್ಕೊಂಡಿದ್ರು. ಪ್ರತಿಯೊಬ್ಬರಿಗೂ ಈ ಒಂದು ಸರಿ ಸಮಾನತೆ ಬೇಕು, ಪ್ರತಿಯೊಬ್ಬರಿಗೂ ಏನು ಹಕ್ಕಿತ್ತು, ಸೊ ಹಕ್ಕನ್ನ ಪ್ರತಿಯೊಬ್ಬರು ಉಳಿಸ್ಕೊಳ್ತಾ ಇವ್ರು ಮಾಡಿರೋ ಒಂದು ಕೆಲಸನ ಸದಾಕಾಲ ನಾವು ಈ ನೆನಪಿನಲ್ಲಿ ಇಡ್ಕೋತಾ ಇವರು ಏನು ರಚಿಸಿದ್ದಾರೆ ಸಂವಿಧಾನ, ಸಂವಿಧಾನನ ಉಳಿಸ್ಕೊಂಡು ಪ್ರತಿಯೊಬ್ಬರು ಜವಾಬ್ದಾರಿ ಮರೀದಲ್ಲೇ ಜವಾಬ್ದಾರಿನ ಉಳಿಸ್ಕೊಂಡು. ಒಂದು ಕಡೆ ಈ ದಿನ ಕೊತ್ತನೂರು ಮತ್ತು ಕೊತ್ತನೂರು ದಿನ ಗ್ರಾಮಸ್ಥರು ಎಲ್ಲರೂ ಸೇರಿ ಮಹಾನಾಯಕ ಐಕ್ಯತಾ ವೇದಿಕೆಯನ್ನು ಕಟ್ಕೊಂಡು ಅದರ ಮುಖಾಂತರ ಒಂದು ಐತಿಹಾಸಿಕ ಕಾರ್ಯಕ್ರಮ ವಿಶ್ವರತ್ನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪುತ್ಥಳಿ ಅನಾವರಣ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಈ ಒಂದು ಕಾರ್ಯಕ್ರಮಕ್ಕೆ ವಿಶೇಷ ಏನಪ್ಪ ಅಂತೇಳಿದ್ರೆ ಈ ಒಂದು ಕಾರ್ಯಕ್ರಮದಲ್ಲಿ ರಾಜಕೀಯ ಧುರೀಣರನ್ನು, ದಲಿತ ಪರ ಹೋರಾಟಗಾರರನ್ನು, ವಿಚಾರವಂತರನ್ನು, ಬರಹಗಾರರನ್ನು, ಮಹಿಳಾ ಹೋರಾಟಗಾರ್ತಿಯರನ್ನು ಎಲ್ಲರನ್ನೂ ಆಹ್ವಾನಿಸಿ ವೇದಿಕೆಯಲ್ಲಿ ಒಂದು ಮಹಾನಾಯಕ ಹೆಸರಲ್ಲಿ ಒಂದು ಐಕ್ಯತೆಯ ಒಂದು ಸಂದೇಶವನ್ನು, ಐಕ್ಯತೆ ಸಂದೇಶವನ್ನು ಮುನಸ್ವಾಮಿ ಮತ್ತು ಅವರ ತಂಡ ಸಾರಿದ್ದಾರೆ. ಇವತ್ತು ಅಂಬೇಡ್ಕರ್ ಅವರ ಪುತ್ಥಳಿ ಇಲ್ಲಿ ಅನಾವರಣ ಆಗಿದೆ. ಅಂಬೇಡ್ಕರ್ ಅವರ ಹೋರಾಟ ಇವತ್ತು ಕೊತ್ತನೂರು ದಿಣ್ಣೆಯಲ್ಲಿ ಪ್ರಾರಂಭ ಆಗಿದೆ. ಯಾಕಂತಂದರೆ ಕೊತ್ತನೂರು ದಿಣ್ಣೆ ಒಂದು ನಗರದ ಹೃದಯ ಭಾಗದಲ್ಲಿ ಇರ್ತಕ್ಕಂಥದ್ದು. ಆ ಒಂದು ಹೃದಯ ಭಾಗದಲ್ಲಿ ಇವತ್ತು ಅಂಬೇಡ್ಕರ್ ಅವರ ಪುತ್ಥಳಿ ಅನಾವರಣ ಆಗಿದೆ. ಇನ್ನು ಮುಂದಿನ ದಿನಗಳಲ್ಲಿ ಅಂಬೇಡ್ಕರ್ ಅವರ ಕಂಡಂಥ ಕನಸು, ಅಂಬೇಡ್ಕರ್ ಅವರ ಹೋರಾಟಗಳು ಮತ್ತು ಅಂಬೇಡ್ಕರ್ ಅವರು ಬರೆದಿರ್ತಕ್ಕಂಥ ಸಂವಿಧಾನವನ್ನು ಶಾಶ್ವತವಾಗಿ ಅದನ್ನು ರಕ್ಷಣೆ ಮಾಡಲಿಕ್ಕೆ ಕಂಕಣಬದ್ಧರಾಗಿರ್ತಾರಂತಕ್ಕಂಥದ ಸಂದರ್ಭ ಹೇಳ್ತಾ ಗ್ರಾಮದ ಬಡಾವಣೆಯ ಮುಖಂಡರುಗಳು ಸೇರಿಕೊಂಡು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪುತ್ಥಳಿ ನಿರ್ಮಾಣ ಕಾರ್ಯಕ್ರಮವನ್ನು, ಅನಾವರಣ ಕಾರ್ಯಕ್ರಮವನ್ನು ಏನಿವತ್ತು ಇಟ್ಕೊಂಡಿದ್ದೆ. ಇದು ನಾನು ಹೇಳಲಿಕ್ಕೆ ಬಯಸ್ತೀನಿ, ಸಂವಿಧಾನ ಶಿಲ್ಪಿ, ಭಾರತ ರತ್ನ, ವಿಶ್ವರತ್ನ, ಮಹಾನ್ ಮಾನವ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪುತ್ಥಳಿಯ ಅನಾವರಣ ಕಾರ್ಯಕ್ರಮ ಇವತ್ತು ಇಡೀ ಕ್ಷೇತ್ರದಲ್ಲಿ, ಬೆಂಗಳೂರು ದಕ್ಷಿಣ ವಿಧಾನಸಭಾ ಕ್ಷೇತ್ರದಲ್ಲಿ ಐತಿಹಾಸಿಕ ಮೈಲಿಗಲ್ಲು ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ. ಬಂಧುಗಳೇ, ಯಾಕೆ ಈ ಮಾತನ್ನು ಹೇಳ್ತೀನಂದ್ರೆ ಹಿಂಸಮ್ಮನವರಿರ್ಬೋದು, ಮಹಾನಾಯಕ ಐಕ್ಯತೆ ವೇದಿಕೆ ಎಲ್ಲ ಸರ್ವ ಸದಸ್ಯರುಗಳು ಇವತ್ತು ಏನು ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪುತ್ಥಳಿಯನ್ನು ನಿರ್ಮಾಣ ಮಾಡಿದ್ದಾರೆ. ಈ ದೇಶಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಿರ್ತಕ್ಕಂಥ ಸಂವಿಧಾನ ಶ್ರೇಷ್ಠವಾದ ಸಂವಿಧಾನ ಜಗತ್ತಿನಲ್ಲಿ. ಅಂಥ ಸಂವಿಧಾನಕ್ಕೆ ಋಣ ತೀರಿಸುವಂಥ ಕೆಲಸನ ಇವತ್ತು ನಾವೇನಾದರೂ ಈ ಸಮಾಜದಲ್ಲಿ ಮಾಡಬೇಕು. ಬಾಬಾ ಸಾಹೇಬರ ಸಂವಿಧಾನದಡಿಯಲ್ಲಿ ಎಲ್ಲ ಮೀಸಲಾತಿಯನ್ನು, ಎಲ್ಲ ಸೌಲಭ್ಯಗಳನ್ನು ನಾವು ಅನುಭವಿಸಿ ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರಿಗೆ ಏನಾದರೂ ಋಣ ತೀರಿಸುವಂಥ ಕೆಲಸ ಏನಾದರೂ ಈ ಜಗತ್ತಿನಲ್ಲಿ ಏನಾದರೂ ಮಾಡೋಕ್ಕೆ ದಾರಿ ಇದೆ ಅಂದರೆ ಅದಕ್ಕೆ ಇರ್ತಕ್ಕಂಥ ಏಕೈಕ ಮಾರ್ಗ ಏನಂದರೆ ಈ ಪುತ್ಥಳಿ ಅನಾವರಣ ಕಾರ್ಯಕ್ರಮಗಳು ಇಡೀ ದೇಶದೆಲ್ಲೆಡೆ ಇರಬೇಕು. ಈ ಜಗತ್ತಿನಾದ್ಯಂತ ಬಾಬಾ ಸಾಹೇಬರ ತತ್ವ ಸಿದ್ಧಾಂತಗಳು, ವಿಚಾರಗಳು, ಆದರ್ಶಗಳು ಪಸರಿಸಬೇಕು, ಪ್ರಸಾರ ಆಗಬೇಕು. ಆ ಮೂಲಕ ಈ ದೇಶಕ್ಕೆ ಏನು ಬಾಬಾ ಸಾಹೇಬ ಅಂಬೇಡ್ಕರ್ ಕೊಟ್ಟಂಥ ಸಂವಿಧಾನ ಭದ್ರತೆಯನ್ನು, ಈ ದೇಶದ ಐಕ್ಯತೆ ಸಮಗ್ರತೆಗೆ ಏನದೊಂದು ಕಪಿಮುಷ್ಟಿಯನ್ನು ನಮಗೆ ಹಾಕ್ಕೊಟ್ಟಿದೆ. ಆ ಸಂವಿಧಾನದ ಮೂಲಕ ಇವತ್ತು ನಾವೇನು ಜೀವಿಸ್ತಿದ್ದೀವಿ, ಇಡೀ ದೇಶ ಏನಿವತ್ತು ಒಂದು ಮೂಲಭೂತ ಹಕ್ಕುಗಳಿರ್ಬೋದು, ರಾಜ್ಯ ನಿರ್ದೇಶಕ ಹಕ್ಕುಗಳಿರ್ಬೋದು, ಶಾಸಕಾಂಗ ಕಾರ್ಯಾಂಗ ನ್ಯಾಯಾಂಗ ಇರ್ಬೋದು, ಈ ದೇಶ ಮುನ್ನೇರೋದಕ್ಕೆ ಏನು ಕಾರಣ ಆಗಿದೆ, ಅಂಥ ಮಹಾನ್ ನಾಯಕನ ಪುತ್ಥಳಿ ಅನಾವರಣ ಕಾರ್ಯಕ್ರಮದ ಈ ಸುದಿನ ಇವೆಲ್ಲರೂ ಬಹಳ ಅಚ್ಚುಕಟ್ಟಾಗಿ ಈ ಕಾರ್ಯಕ್ರಮ ಮೂಡಿ ಬಂತು. ಈ ಮಳೆ ಇದ್ದುವಂಥ ಸಂದರ್ಭದಲ್ಲೂ ಕೂಡ ಈ ಕಾರ್ಯಕ್ರಮ ಈ ಯಶಸ್ವಿಗೊಂಡಿರೋದು, ಈ ಯಶಸ್ವಿಗೊಳಿಸಿದಂಥ ಎಲ್ಲ ಕೊತ್ತನೂರು ದಿನ ಮಹಾನಾಯಕ ಐಕ್ಯತ ವೇದಿಕೆಯ ಎಲ್ಲ ಸರ್ವ ಸದಸ್ಯರಿಗೂ ನಾನು ನನ್ನ ಅನಂತ ಅನಂತ ಧನ್ಯವಾದಗಳು ಅನಿಸ್ತಾ ನನ್ನ ಮಾತು. ವೇದಿಕೆ ಇವತ್ತಿಂದ ಸನ್ಮಾನ್ಯ ನಮ್ಮ ಆತ್ಮೀಯ ಸ್ನೇಹಿತರು ಅನೇಕ ವರ್ಷಗಳಿಂದ ದಲಿತ ಜರಗನಹಳ ಹಿಂದೆ ಮುನಸ್ವಾಮಿಯವರು ನಮ್ಮ ಜೊತೆಯಲ್ಲಿ ಸಹಚರಾಗಿ ಅವರು ಸಹ ಬಹಳಷ್ಟು ಈ ಒಂದು ಮಹಾನತ ಕಾರ್ಯಕ್ರಮವನ್ನು ಮಾಡಿ ಅಂಬೇಡ್ಕರ್ ಅವ್ರನ್ನ ತತ್ವ ಸಿದ್ಧಾಂತಗಳ ಆಧಾರಗಳನ್ನ ಉಳಿಸುವಂಥ ಕೆಲಸನ ಇಡೀ ತಂಡ ಮಾಡಿದೆ. ಅದೇ ರೀತಿಯಾಗಿ ಸರ್ವರಿಗೂ ಸರ್ವಧರ್ಮವನ್ನು ಪಾಲಿಸುವಂಥ ಅಂಬೇಡ್ಕರ್ ಅವರ ಒಂದು ಸಂವಿಧಾನವನ್ನು ಕೊಟ್ಟಿದ್ದಾರೆ. ಈಗಾಗಲೇ 80ರ ದಶಕದಲ್ಲಿ ನಮ್ಗೆ ಕೊಟ್ಟಿರ್ತಕ್ಕಂಥದ್ದು ನಮ್ಮ ಉಮಾಪತಿ ಗೌಡರು, ನಮ್ಮ ಸ್ನೇಹಿತರು ನಮ್ಮ ಅನಿರೋಲ್ ಹೇಳ್ತಾ ಇದ್ದಾರೆ, ಭಾಳಷ್ಟು ಸಂವಿಧಾನ ತಿದ್ದುಪಡಿ ಮಾಡುವಂಥ ಮಹಾನ್ ಸಾಹಸ ಕೈಯಾಗ್ತದೆ ಇದು. ಈ ಉಮಾಪತಿ ಗೌಡರಿಗೆ ಅದು ಎಚ್ಚರಿಕೆಯಾಗಿರ್ಬೋದು, ಒಂದು ಸಲಹೆ ಆಗಿರ್ಬೋದು, ಅದು ಒಳ್ಳೆಯ ರೀತಿ ಅವರಿಗೆ. ಇದೇ ರೀತಿಯಾಗಿ ಎಲ್ಲ ಧರ್ಮದವ್ರಿಗೂ ಆ ಕಾಲದ ಏನೀಗ ಸರ್ವರಿಗೂ ಸಮಬಾಳ ಅಂತಾರಲ್ಲ ಅಂಬೇಡ್ಕರ್, ಆ ಕಾಲದಲ್ಲೇ ಎಲ್ಲ ಧರ್ಮಗಳು ಎಲ್ಲರಿಗೂ ಸರ್ವರಿಗೂ ಸಮಬಾಳನ್ನು ಕೊಟ್ಟಿದ್ದಾರೆ.
ಅವ್ರಿಗೆ ಅವ್ರ ಹಾದಿಯಲ್ಲಿ ನಾವೆಲ್ಲ ನಡಿಬೇಕಾಗುತ್ತೆ. ಅವರ ಏನು ಕೊಟ್ಟಿದ್ದಾರೆ ಸಂವಿಧಾನ ಉಳಿಸ್ಕೊಂಡು ಹೋಗುವಂಥ ಶಕ್ತಿ ಹಾಗೂ ಉಳಿಸುವಂಥ ಶಕ್ತಿ ಇಂಥ ಸಂಘಟನೆಗಳಿಗೆ ಕೊಡಬೇಕಾಗಿ ಹಾಗೂ ನಿಮ್ಮೆಲ್ಲ ಮಾಧ್ಯಮ ಮಿತ್ರರು ಸಹ ಇಂಥ ಒಂದು ವೇದಿಕೆಯನ್ನು ನೀವು ಹೆಚ್ಚು ಹೆಚ್ಚಾಗಿ ಇದನ್ನು ನೀವು ಸರಿಪಡಿಸುವಂಥ ಕೆಲಸ ನೀವೇ ಮಾಡ್ತೀರ ಅಂತೇಳಿ ಸಂವಿಧಾನದ ಅಡಿಯಲ್ಲಿ ಇರ್ತಕ್ಕಂಥವ್ರು ನಾವು ಪ್ರತಿಯೊಬ್ಬರು ಬಾಬಾ ಸಾಹೇಬರ ಆದೇಶಗಳನ್ನು ಪಾಲನೆ ಮಾಡಬೇಕು. ಇಡೀ ಜಗತ್ತಿನಲ್ಲಿರ್ತಕ್ಕಂಥ ಎಲ್ಲ ಯಾಕಂದ್ರೆ ಬಾಬಾ ಸಾಹೇಬರ ಋಣನ ನಮಗೆ ತಾಯಿ ಋಣ ಹೇಗೋ ಬಾಬಾ ಸಾಹೇಬರ ಋಣ ಕೂಡ ಹಾಗೆ ತಾಯಿ ಋಣ ನಮ್ಮ ಮೇಲೆ ವಸ್ತು ಒತ್ತಿದ್ದಾರೆ ತಾಯಿ ಋಣ ತೀರ್ಸಕ್ಕಾಗಲ್ಲ. ಹಾಗೆ ನಾವು ಇಡೀ ಜೀವನ ಸಂಸ್ಕೃತಿ ಸಹ ಬಾಬಾ ಸಾಹೇಬರ ಸಂವಿಧಾನದಲ್ಲಿ ಕೊಟ್ಟಿರ್ತಕ್ಕಂಥ ಋಣ ತೀರ್ಸಕ್ಕಾಗಲ್ಲ. ಆ ಋಣದಲ್ಲಿ 1% ಅದು ನಾವು ತೀರಿಸಬೇಕು ಅಂತ ಹೇಳಿ ನಮ್ಮ ಇಡೀ ಬಿಎಸ್ಎಸ್ ಸಂವಿಧಾನವಾದ ಅಂಬೇಡ್ಕರ್ ವಾದ ಮತ್ತು ಭೀಮಾವಾದ ಮತ್ತು ನಾವು ಮಹಾನ್ ಐಕ್ಯತೆ ವೇದಿಕೆ ಅಂತ ಜಾತಿ ಅನ್ನೋದು ಇಲ್ಲಿ ಒಂದು ಅದ್ಭುತವಾದ ವಿಚಾರ. ಬಾಬಾ ಸಾಹೇಬ್ ಒಂದು ಜಾತಿಗೆ ಒಂದು ವರ್ಗಕ್ಕೆ ಸೀಮಿತ ಆಗಿರೋದಲ್ಲ, ಇಡೀ ಪ್ರಪಂಚಕ್ಕೆ ಇಡೀ ಸಮುದಾಯಕ್ಕೆ ಒಂದು ಮಾದರಿಯಾಗಿರತಕ್ಕಂಥ ಸಂವಿಧಾನ ಕೊಡ್ತಾರೆ. ಆ ಸಂವಿಧಾನ ನಮ್ಮ ಹಳ್ಳಿಯಲ್ಲಿ ಒಂದು ಜಾತಿಗೆ ಸೀಮಿತ ಆಗಬಾರ್ದು ಅಂತೇಳಿ ಸರ್ವ ಜನಾಂಗಗಳ ಶಾಂತಿಯ ಶಾಂತಿಯ ಸೋಟ ಅನ್ನೋ ರೀತಿಯಲ್ಲಿ ನಾವು ಮಹಾನಾಯಕ ಐಕ್ಯತೆ ವೇದಿಕೆ ಅಂತೇಳಿ ಸರ್ವ ಸಮುದಾಯಗಳನ್ನು ಒಗ್ಗೂಡಿಸುವಂಥ ಕೆಲಸ ಜೊತೆಯಲ್ಲಾಗಬೇಕು. ಈ ಜೊತೆಯಲ್ಲಿ ಈ ಕಾರ್ಯಕ್ರಮದ ಹಳ್ಳಿಯಲ್ಲಿ ಎಲ್ಲರೂ ಸರ್ವ ಜನಾಂಗದವರು ಬರಬೇಕು, ಸರ್ವ ಧರ್ಮಗಳು ಬರಬೇಕು ಅಂತೇಳಿ ಮಿಲನ ಮಾಡಿ ಈ ಕಾರ್ಯಕ್ರಮದಲ್ಲಿ ಎಲ್ಲರನ್ನು ಮಿಲನಗೊಳಿಸಿ ಈ ಬಾಬಾ ಸಾಹೇಬ್ ಅಂಬೇಡ್ಕರ್ ಪುತ್ಥಳಿ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿಸಿಕೊಂಡಿರ್ತಕ್ಕಂಥ ತಮ್ಮೆಲ್ಲರಿಗೂ ನನ್ನ ಜೊತೆ ಬಂದಂಥ ಮಹಾನಾಯಕ ಹೋರಾಟ ಸಂಸ್ಥೆಗೂ ಈ ಕೊತ್ತೂರು ಮತ್ತು ಕೊತ್ತೂರಿನ ಗ್ರಾಮಸ್ಥರಿಗೂ ನಮ್ಮ ಸ್ನೇಹಿತರಿಗೂ ನಮ್ಮ ಬಂಧುಗಳಿಗೂ ಈ ಕಾರ್ಯಕ್ರಮಕ್ಕೆ ಹಾಜರಾಗಿರ್ತಕ್ಕಂಥ ಎಲ್ಲರಿಗೂ ನಮ್ಮ ಭೀಮಾ. ಇವತ್ತು ನಾವು ಕೊತ್ತೂರು ದಿನ್ನೆ ಗ್ರಾಮದಲ್ಲಿ ಮಹಾನಾಯಕ ಐಕ್ಯತೆ ವೇದಿಕೆ ವತಿಯಿಂದ ಬಾಬಾ ಸಾಹೇಬ್ ಆಗಿತ್ತು ಆ ಕನಸನ್ನ ಇವತ್ತು ಎಲ್ಲ ನಮ್ಗೆ ತುಂಬಾ ಸಂತೋಷ ಆಗ್ತಾ ಇದೆ. ಇವತ್ತು ಇದೇ ರೀತಿ ಕರ್ನಾಟಕದಲ್ಲಿ ಪ್ರತಿಯೊಬ್ಬ ಯುವ ಮುಖಂಡರು ಮುಂದೆ ಕಾರ್ಯಗಳನ್ನ ಮಾಡಬೇಕು ಅಂತ ಹೇಳಿ ಕೊತ್ತೂರು ವಿಭಾಗದಲ್ಲಿ ಬಾಬಾ ಮಹಾನ್ ನಾಯಕ ಐಕ್ಯತಾ ವೇದಿಕೆಯವರು ಎಲ್ಲಾ ಜನಕ್ಕೆ ಕೂಡ ರಾಜಕೀಯ ಪ್ರಜ್ಞೆ ನಡೆಸುವಂತಹ ಒಂದು ಸಂದರ್ಭದಲ್ಲಿ ಪ್ರಜ್ಞೆ ಕೇವಲ ಮತ್ತಷ್ಟು ಮತ್ತಷ್ಟು ಎಲ್ಲ ಜನರಿಗೂ ಕೂಡ ದೇಶದ ಮೂಲೆ ಮೂಲೆಗೆ ತಲುಪಿ ಎಲ್ಲರೂ ಕೂಡ ತಮ್ಮ ಭಕ್ತಿ ಪ್ರಜ್ಞೆಯನ್ನು ಬೆಳೆಸ್ಕೊಳ್ಳಿಕ್ಕೆ ಒಂದು ಅವಶ್ಯಕವಾದ ಸಂದರ್ಭ ಅಂತ ಹೇಳಕ್ಕೆ ನಾನು ಕೇಳಿಕೊಂಡಿದ್ದೆ ಮತ್ತು ಮಹಾನಾಯಕ ವೇದಿಕೆಯವರಿಗೆ ಮತ್ತೊಮ್ಮೆ ಶುಭಾಶಯಗಳನ್ನು ಕೋರುತ್ತೇನೆ. ಮಹಾನಾಯಕ ಐಕ್ಯತಾ ವೇದಿಕೆ ಹೆಸರೇನೇ ಬಾಬಾ ಸಾಹೇಬರಿಗೆ ಒಂದು ಇನ್ನೊಂದು ಕಿರೀಟ ತರುವ ಹಾಗಿದೆ. ಹಾಗಾಗಿ ಇವತ್ತು ಕೊತ್ತೂರು ದಿನ್ನೆಯಲ್ಲಿ ಹಲವಾರು ವರ್ಷದ ಕನಸಾಗಿ ಬಾಬಾ ಸಾಹೇಬರ ಪುತ್ಥಳಿಯನ್ನು ಅಲ್ಲಿರುವಂಥ ಸಮಣರು ಅವರ ತಂಡದವರು ಗೋವಿಂದರಾಜರು ಶಿಷ್ಯಂದರು ಅವರ ಸಂಘಟನೆ ಎಲ್ಲರೂ ಸೇರಿಕೊಂಡು ಇವತ್ತು ಸ್ಥಾಪನೆ ಮಾಡಿದ್ದಾರೆ. ಮೂರ್ತಿ ಇಟಾಲಿಯನ್ ಬ್ಲಾಕ್ ಸ್ಟೋನು ತುಂಬ ಅದ್ಭುತ ಆಗಿದೆ. 1 ರೂಪಾಯಿ 2 ರೂಪಾಯಿ ಅಲ್ಲ, ಸುಮಾರು ಲಕ್ಷಾಂತರ ರೂಪಾಯಿ ಇದು. ನನಗೆ ಮೂರ್ತಿ ಇಟ್ಟ ತಕ್ಷಣ ಅದು 100% ಸಕ್ಸಸ್ ಆಗೋದಿಲ್ಲ. ಅದ್ರ ಬಗ್ಗೆ ಪ್ರತಿ ಮನೆಗೂ ತಿಳಿಸ್ಬೇಕು, ಮಕ್ಕಳಿಗೂ ತಿಳಿಸ್ಬೇಕು. ಯಾವುದೇ ಸರ್ಕಾರ ಕಾರ್ಯಕ್ರಮಗಳಾದರೂ ಕೂಡ ಮಕ್ಕಳು ಶಾಲಾ ಮಕ್ಕಳು ಬಂದು ಅಲ್ಲೊಂದು ಸೆಲ್ಯೂಟು ಹಾಕ್ಕೊಂಡು ಹೋಗೋ ಥರ ಇದು ಮಾಡಬೇಕು, ಆ ಮೂರ್ತಿನ ರಕ್ಷಣೆ ಮಾಡಬೇಕು, ಎಲ್ಲ ಕಾರ್ಯಕ್ರಮಗಳನ್ನು ಅವ್ರಿಗೆ ಸಲ್ಲುವಂಥ ಗೌರವಿಸಬೇಕು ಅಂತ ಹೇಳ್ತಾ ಇವತ್ತು ಈ ವೇದಿಕೆ ಒಳಗಡೆ ಹಲವಾರು ಹಿರಿಯ ಚಿಂತಕರೆಲ್ಲ ಬಂದಿದ್ದರು. ಮಳೆ ನಮಗೆ ಕೈ ಕೊಟ್ಟು ಇಲ್ಲಂದರೆ ಒಂದು 10,000 to 15,000 ಜನ ಸೇರ್ತಾ ಇದ್ದರು. ತುಂಬ ಅದ್ಭುತವಾದ ಕಾರ್ಯಕ್ರಮ ಆಗಿರೋದು. ಇವತ್ತು ಮಳೆಯಲ್ಲೂ ಕೂಡ ಇಷ್ಟೊಂದು ತಾಯಂದರು ಎಲ್ಲ ಸೇರಿಸಿ ಸುಮಾರು 5,000 to 6,000 ಜನ ಬಂದಿದ್ದಾರೆ. ಎಲ್ರಿಗೂ ಕೂಡ ಭೀಮವಂದನೆ ಸೇರ್ತಾ ಈ ಕಾರ್ಯಕ್ರಮಕ್ಕೆ ಶ್ರಮಿಸಿದ ಎಲ್ರಿಗೂ ಕೂಡ ವಂದನೆ.